निगम मंडळिगळ पट्टि फाइनल एष्टु स्थानक्के आय्के मोदलु यारिगे सीएम डिसीएम गे हाईकमांड सूचने एनु निगम मंडळि ग्यारंटी लोकसभा चुनाव के सज्जाता है कांग्रेस शासक अधिकार एलेक्षन गेलो टास्क हाकिकता है बेंगलूरी आगमिसिदारे उस्तुवारी सुर्जेवाला इनेनु केलवे केला तिंगळगळल्ली लोकसभा चुनाव प्रारंभ आगता है कांग्रेस कूड़ा इदक्के एल्ला रीतियादंत सिद्धतेगळन्नु माड्कोळ्ता इदे लोकसभा चुनाव के सज्जागिदे कांग्रेस शासक अधिकारवन्न लोक टास्क ಗೆಲ್ಲೋದಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಟಾಸ್ಕ್ ಅನ್ನು ಕೊಡಲಾಗ್ತಾ ಇದೆ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲಾ ಅವರು ಈ ತಿಂಗಳ ಅಂತ್ಯಕ್ಕೆ ನಿಗಮ ಮಂಡಳಿಗಳ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ ಇನ್ನು ಮೊದಲ ಪಟ್ಟಿಯಲ್ಲಿ 50 ಸ್ಥಾನ ಹಂಚಿಕೆಗೆ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ 25 ಶಾಸಕರಿಗೆ ಮತ್ತು 25 ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ ಈಗಾಗಲೇ ಲಾಸ್ಟ್ ಬಾರಿ ಬಂದಂತ ಸಂದರ್ಭದಲ್ಲಿ ಒಂದು ಪಟ್ಟಿ ರೆಡಿಯಾಗಿತ್ತು ಆ ಸಿಎಂ ಆ ಪಟ್ಟಿ ರೆಡಿ ಮಾಡಿದ್ರು ಅದನ್ನ ಹೈಕಮಾಂಡ್ ಗೆ ಕಳಿಸಲಾಗಿತ್ತು ಈಗ ಆ ಒಂದು ಪಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗುತ್ತೆ ಅದರಲ್ಲಿ 25 ಶಾಸಕರಿಗೆ ಮತ್ತೆ 25 ಕಾರ್ಯಕರ್ತರಿಗೆ ಅವಕಾಶವನ್ನ ಕೊಡುವಂತ ಸಾಧ್ಯತೆ ಇದೆ ನಿಗಮ ಮಂಡಳಿಗಳ ಪಟ್ಟಿ ಇವತ್ತೇ ಫೈನಲ್ ಆಗುವಂತ ಸಾಧ್ಯತೆ ಇದೆ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಸುರ್ಜೇವಾಲಾ ಅವರು ಶಾಸಕರ ಸಿಟ್ಟನ್ನ ತಣಿಸೋದಕ್ಕೆ ನಿಗಮ ಮಂಡಳಿ ಹುದ್ದೆ ಕೊಡೋದಕ್ಕೆ ಮುಂದಾಗ್ತಾ ಇದೆ ಯಾಕಂದ್ರೆ ಅನುದಾನದ ಸಿಟ್ಟು ಬಹಳಷ್ಟು ಇದೆ ಶಾಸಕರಲ್ಲಿ ತಮ್ಮ ಪಕ್ಷದ ಮೇಲೆ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು ಸೋ ಹಾಗಾಗಿ ಮುಂಬರುವಂತ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯಾದಂತ ಅಡೆತಡೆಗಳು ಆಗಬಾರದು ಅನ್ನುವಂತ ಕಾರಣಕ್ಕೆ ಈಗ ಹೈಕಮಾಂಡ್ ಇದೊಂದು ಟಾಸ್ಕ್ ಅನ್ನು ಹಾಕೊಂಡಿದೆ ಇನ್ನು ನಿಗಮ ಮಂಡಳಿಗೆ ನೇಮಕದ ಬಗ್ಗೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲ ಪಟ್ಟಿಯಲ್ಲಿ ಕೇವಲ ಎಂಎಲ್ಎ ಎಂಎಲ್ಸಿ ಗಳಿಗೆ ಅವಕಾಶ ಎರಡನೇ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೆ ಮಾಜಿ ಶಾಸಕರಿಗೆ ಅವಕಾಶ ನೀಡಲಾಗುವುದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿರುವಂತದ್ದು ನಿಗಮ ಮಂಡಳಿ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೊದಲ ಪಟ್ಟಿಯಲ್ಲಿ ಎಂಎಲ್ಎ ಗಳಿಗೆ ಮತ್ತು ಎಂಎಲ್ಸಿ ಗಳಿಗೆ ಅವಕಾಶ ಕೊಡಲಾಗುತ್ತೆ ಇನ್ನು ಎರಡನೇ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೆ ಮತ್ತು ಮಾಜಿ ಶಾಸಕರಿಗೆ ಅವಕಾಶ ಕೊಡಲಾಗುತ್ತೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ನನಗೂ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಲಿದೆ ಹುದ್ದೆ ಕೊಡುವ ಬಗ್ಗೆ ನನಗೂ ನಿರೀಕ್ಷೆ ಇದೆ ಅಂತ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಓಕೆ ಪಕ್ಷ ನಮಗೆ ಜವಾಬ್ದಾರಿ ಕೊಡಬೇಕಾಗಿರೋದು ಈಗ ಹಿಂದೇನೇ ನನಗೆ ಕೊಡಬೇಕಿತ್ತು ಅಂತ ಒಂದ್ಸರಿ ಮುಂಚೆನೇ ನಾನು ಹೇಳಿದಿನಿ ಓಕೆ ಪಕ್ಷ ಕೆಲವು ಸರಿ ಸಂದರ್ಭಗಳಲ್ಲಿ ಎಲ್ಲರಿಗೂ ಅಕಾಮಡೇಟ್ ಮಾಡಕ್ಕೆ ಆಗದೆ ಇರೋ ಸಂದರ್ಭಗಳು ಬರುತ್ತೆ ಸೋ ಬೇರೆ ತರ ಅಕಾಮಡೇಟ್ ಮಾಡ್ತಾರೆ ನಮಗೆ ಇದು ಜವಾಬ್ದಾರಿ ಇದು ಇನ್ನು ನಾನು ಹೆಚ್ಚಿನ ಕೆಲಸ ಮಾಡಬೇಕಾಗುತ್ತೆ ಸೊ ಮಾಡ್ತೀನಿ ಅದನ್ನ ಕೊಡ್ತಾರೆ ಅನ್ನೋದಿದೆ ಏನು ಕೊಟ್ರು ಪಕ್ಷ ಏನು ಕೊಟ್ರು ನಾವು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ನಮಗೆ ಜವಾಬ್ದಾರಿ ಕೊಡಬೇಕಾಗಿರೋದು